ಕರ್ನಾಟಕ ಜನತಾ ಪಕ್ಷ ಇದು ಕನ್ನಡಿಗರ ಪಕ್ಷ. ಶ್ರೀ ಮುನಿಯಪ್ಪ ಅಂತ ನನ್ನ ಹೆಸರು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೆಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ನಮ್ಮ ಯಡಿಯೂರಪ್ಪಜಿಯವರು, ಶೋಭಾ ಕರಂದ್ಲಾಜೆ ಮೇಡಮ್ ಅವರು, ಅವರಿಗೆ ಮತ್ತು ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಆ ಕ್ಷೇತ್ರಕ್ಕೆ, ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇವೆ ಮಾಡಬೇಕಂತ ನನಗೆ ಅವಕಾಶ ಮಾಡಿಕೊಟ್ಟಂತ ಅವಕಾಶ ಮಾಡಿಕೊಡ್ಬೇಕೆಂದು ನಮ್ಮ ಮಧ್ಯಪುರ ವಿಧಾನಸಭಾ ಕ್ಷೇತ್ರದ ಜನತೆಯಲ್ಲಿ ಮನವಿ ಮಾಡ್ಕೊತಾಯಿದ್ದೀನಿ. ಯಾಕೆಂತ ಹೇಳಿದಾಗ, ಇವತ್ತು ನಾನು ಮಧ್ಯಪುರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕಂದ್ರೆ ಅಪ್ಪಾಜಿಯವರ ಒಂದು ಆಶೀರ್ವಾದ ಮತ್ತು ಅಕ್ಕನವರ ಒಂದು ಆಶೀರ್ವಾದದಿಂದ ಮಧ್ಯಪುರ ಕ್ಷೇತ್ರಕ್ಕೆ ನಾನು ಕೆಜೆಪಿಯಿಂದ ಸ್ಪರ್ಧೆ ಮಾಡೋಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮಧ್ಯಪುರ ಜನತೆಗೆ ನಾನು ಸೇವೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಅಭಿವೃದ್ಧಿ ಕೆಲಸಗಳಲ್ಲಿ ನಾನು ಕೊಡಬೇಕು, ಆ ಮಾದೇಪುರ ಕ್ಷೇತ್ರಕ್ಕೆ ನಾನು ಮಾದರಿಯಾಗಿ ಕ್ಷೇತ್ರವನ್ನು ಮಾಡಬೇಕಂತ ಹೇಳ್ಬಿಟ್ಟು ನಾನು ಒಂದು ಪಣವನ್ನು ತೊಟ್ಟಿದ್ದೀನಿ. ಖಂಡಿತ ಅದನ್ನು ನೆರವೇರುತ್ತಂತ ಹೇಳ್ಬಿಟ್ಟು ಆ ಮತದಾರರಲ್ಲಿ ಏನು ನಂಬಿಕೆ ಇಟ್ಟಿದ್ದಾರೆ ಅದನ್ನು ಮುಗಿಸ್ಕೊಳ್ಬೇಕು. ಖಂಡಿತವಾಗಲೂ ಅವಕಾಶವನ್ನು ನಾನು ದುರುಪಯೋಗ ಪಡ್ಕೊಳ್ಳೋದಿಲ್ಲ. ಯಾವುದೇ ಕಾರಣಕ್ಕೆ ಆ ಕ್ಷೇತ್ರದಿಂದ ಆ ಮತದಾರರು ನನ್ನನ್ನು ಗೆಲ್ಲಿಸ್ತಾರೆ, ನಾನು ಗೆದ್ದು ಬರ್ತೀನಿ ಅಂತ ಒಂದು ಆಶ್ವಾಸನ ಇಟ್ಟುಕೊಂಡು ಆ ಮತದಾರರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಸೇರಿ ನಮಗೆ ಕೆಜೆಪಿಗೆ ಮತವನ್ನು ಕೊಟ್ಟು ನನ್ನನ್ನು ಜೈಶೀಲ್ಗಳನ್ನು ಮಾಡಬೇಕಂತ ಹೇಳಿ ನನಗೆ ಮತಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ.